मणिपुर राज्यदल्लि एरडु जनांगगळ मध्ये नडेयुत्तिरुवंत हिंसाचारद विरुद्ध पुत्तूरु ब्लॉक कांग्रेस पुत्तूरु बस निल्दाणद बलिय गांधीकट्टेय बलि मोमबत्ति उरिसि प्रतिभटनेयन्न नडेसिदरु। प्रतिभटनेयन्न उद्देशिसि जिल्ला कांग्रेस वक्तार महम्मद बडगनूरु मातनाडि मणिपुरद घटने अंतर्राष्ट्रीय मट्टदल्लि देशद मेरुगिगे कुंदुंटागिदे, हिरियर दूरदर्शितद चिंतनेगळ मण्णु पालागिदे, चुनावणेयल्लि गेलुवुदे प्रजाप्रभुत्वल्ल, एल्लर प्राण मान रक्षणे प्रधानिय कर्तव्य, रष्या उक्रेन युद्ध निल्लिसलागद प्रधानिगे मणिपुरद गलभे निल्लिसलु साध्यवागतिल्ल, अविश्वास निर्णय मंडनेये प्रधानि मोदिगे मोदल हिन्नडेयागिदे, अल्पसंख्यातरु दलितरिगे देशदल्लि रक्षणे इल्ल, बदुकबेकाद्रे मुंदिन चुनावणेयल्लि बदलावणे पर्ववागबेकु, मोदियन्न प्रधानमंत्रि स्थानदिंद इलिसि बदुकलु अवकाश नीडबेकु, देश उलियबेकाद्रे मोदि अधिकारदिंद इलियबेकु एंद्रु। इन्नु नगर कांग्रेस अध्यक्ष महम्मद अली मातनाडि मणिपुरदल्लि जनांगीय द्वेषदल्लि गलभेगळु नडेयुत्तिदे, इदन्न तडेयद हुन्नारद विरुद्ध होराट नडेयुत्तिदे, ಸಂತ್ರಸ್ತರನ್ನ ವಿಚಾರಿಸಲು ಹೋದಾಗ ರಾಹುಲ್ ಗಾಂಧಿಯನ್ನ ತಡೆದು ಹಿಂದಕ್ಕೆ ಕಳುಹಿಸಲಾಗಿದೆ, ಗೋದ್ರಾ ಮಾದರಿಯಲ್ಲಿಯೇ ಮಣಿಪುರದಲ್ಲಿಯೂ ನಡೆಯುತ್ತಿದೆ। ಇನ್ನು ಜನಾಂಗೀಯ ಗಲಭೆಯನ್ನ ತಡೆಯಲಾಗದ ಅಲ್ಲಿನ ಮುಖ್ಯಮಂತ್ರಿ ಬೀರೇ ಸಿಂಗ್ನ ಲಾಯಕ ಮುಖ್ಯಮಂತ್ರಿಯಾಗಿದ್ದಾರೆ। ಉಡುಪಿಯ ವಿಚಾರದಲ್ಲಿ ಗುಲ್ಲೆಬ್ಬಿಸುವಂತಹ ಮಹಿಳಾ ಆಯೋಗ ಮಾನವ ಹಕ್ಕು ಮಣಿಪುರಕ್ಕೆ ಹೋಗುವುದಿಲ್ಲ, ಈ ಕೃತ್ಯವನ್ನ ನಾಗರಿಕ ಸಮಾಜ ಒಪ್ಪುವುದಿಲ್ಲ, ಸುಮ್ಮನಿರುವ ಪ್ರಧಾನಿಗೆ ದೇವರು ಬುದ್ಧಿ ಕಲಿಸಲಿದ್ದಾರೆ, ಆರ್ಎಸ್ಎಸ್ ದೇಶಕ್ಕೆ ಕ್ಯಾನ್ಸರ್ ಅದನ್ನ ಓಡಿಸಬೇಕು ಎಂದ್ರು। ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಶ್ವನಾಥ್ ರೈ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎಸ್ ಮಹಮ್ಮದ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಮೌರಿಸ್ ಮಸ್ಕರೆನಸ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಉಲ್ಲಾಸ್ ಕೋಟ್ಯಾನ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವಪ್ರಸಾದ್ ಪಾನಾಜೆ, ಸೇವಾದಳದ ಜಿಲ್ಲಾಧ್ಯಕ್ಷ ಜೋಕಿಮ್ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು। वर्ष मणु पालता है ना आलोचने देश व्यवस्थे अबकूट व्यवस्थे देश अन्मान्य प्रधानमंत्री देश नरेंद्र मोदी देश कोट्यंतर जनर भावने अर्थमिकवकाशत स्थान अब प्रधानमंत्री स्थान ದೇಶದಲ್ಲಿ ಇರತಕ್ಕಂತ ಸುಮಾರು 31 ರಾಜ್ಯಗಳು ಈ ರಾಜ್ಯಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡು ಈ ದೇಶವನ್ನ ಸುಭಿಕ್ಷೆಯ ಕಡೆ ಕೊಂಡು ಹೋಗತಕ್ಕಂತ ಒಂದು ಸರ್ಕಾರಗಳು ಅದು ಕೇಂದ್ರ ಇರಬಹುದು ಅಥವಾ ಇನ್ನಿತರ ವಿಚಾರಗಳು ಪಕ್ಷಗಳು ಯಾವುದೇ ಇರಬಹುದು ಆದರೆ ನಾನು ಇವತ್ತು ಮಾತಾಡತಕ್ಕಂತ ವಿಚಾರ ಸನ್ಮಾನ್ಯ ಮೋದಿಜಿಯವರೇ ಇವತ್ತು ಪ್ರಜಾಪ್ರಭುತ್ವ ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲುವುದು ಮಾತ್ರ ಅಲ್ಲ ಪ್ರಜಾಪ್ರಭುತ್ವ ಅಂದ್ರೆ ಈ ದೇಶದಲ್ಲಿರತಕ್ಕಂತ ಯಾವ ಎಲ್ಲ ಜಾತಿ ವರ್ಗ ಸಮುದಾಯದ ಪ್ರಾಣ ರಕ್ಷಣೆಯನ್ನ ಮಾಡತಕ್ಕಂತ ಅದು ಪ್ರಜಾಪ್ರಭುತ್ವದ ವಿಚಾರಧಾರೆಗಳು ಈ ದೇಶದಲ್ಲಿರತಕ್ಕಂತ ಎಲ್ಲರ ಮಾನವನ್ನ ಕಾಪಾಡತಕ್ಕಂತದ್ದು ಅದು ಈ ದೇಶದ ಪ್ರಧಾನಮಂತ್ರಿ ಕರ್ತವ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಲ್ಲಿ ಚುನಾವಣೆಗಳು ಮುಖ್ಯ ಚುನಾವಣೆಗಳು ಗೆಲ್ತದೆ ಸೋಲ್ತದೆಲ್ಲವೂ ಮುಖ್ಯ ಆದರೆ ಈ ದೇಶದ ಚುಕ್ಕಾಣಿಯೇ ಅದು ಪ್ರಧಾನವಾಗಿ ಅಂಗವಾಗಿರಬಾರದು ಇವತ್ತು ಎಲ್ಲ ಮಾತಾಡಿದ್ರು ಒಂದು ಮಣಿಪುರದ ಇರತಕ್ಕಂತ ಅದು ಮಣಿಪುರ ಇರಬಹುದು ಅದು ವಿಶೇಷವಾದ ಒಂದು ಸ್ಥಾನಮಾನ ಇರತಕ್ಕಂತ ಒಂದು ರಾಜ್ಯಗಳು ಸಣ್ಣ ಪುಟ್ಟ ರಾಜ್ಯಗಳು ಮಣಿಪುರ ಇರಬಹುದು ಉತ್ತರಾಖಂಡ ಇರಬಹುದು ಅರುಣಾಚಲ ಇರಬಹುದು ನಾಗಾಲ್ಯಾಂಡ್ ಇರಬಹುದು ಇವತ್ತು ನಿಮಗೆ ರಷ್ಯಾ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಆಗ್ತದೆ ನಿಮ್ಮ ಬೆಂಬಲಿಗರು ಇವತ್ತು ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಹಾಕ್ತಾರೆ ನೀವು ಉಕ್ರೇನಿನ ಯುದ್ಧವನ್ನ ನಿಮಗೆ ನಿಲ್ಲಿಸಲಿಕ್ಕೆ ಆಗ್ತದೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಈ ದೇಶದ ವಿಚಾರಧಾರೆಗಳ ಬಗ್ಗೆ ಬಂದಾಗ ಭಾರತ ಇವತ್ತು ಮುಂಚೂಣಿಯಲ್ಲಿ ಇದೀರಿ ಇದೆ ಎಲ್ಲಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ನೀವು ದುಬೈಗೆ ಹೋಗಿ ಸೌದಿಗೆ ಹೋಗಿ ಅಮೆರಿಕಕ್ಕೆ ಹೋಗಿ ಅಥವಾ ಫ್ರಾನ್ಸಿಗೆ ಹೋಗಿ ಅಲ್ಲಿ ಮೋದಿ ಈ ದೇಶದ ಹೆಗ್ಗಳಿಕೆ ಎನ್ನುವಂತದ್ದಲ್ಲ ಈ ದೇಶದ ಪ್ರಧಾನಮಂತ್ರಿ ಹೆಗ್ಗಳಿಕೆ ಇರಬೇಕು ಮೋದಿ ಇವತ್ತು ಇರ್ತಾರೆ ಬರ್ತಾರೆ ಆದರೆ ಈ ದೇಶದ ವಿಚಾರಧಾರೆಗಳಲ್ಲಿ ಈ ದೇಶದ ಅಸ್ಮಿತೆಗಳಿಗೆ ಗೌರವವನ್ನ ಕೊಡತಕ್ಕಂತ ಕೆಲಸವನ್ನ ತಾವು ಮಾಡಬೇಕು ನಿಮಗೆ ಅಧಿಕಾರ ಇದೆ ಇವತ್ತು ಈ ದೇಶದಲ್ಲಿ 27 ಸಲ ಅವಿಶ್ವಾಸ ನಿರ್ಣಯಗಳ ಮಂಡನೆಗಳಾಗಿದೆ ಇವತ್ತು ಪ್ರಜಾಪ್ರಭುತ್ವದ ವಿಚಾರಧಾರೆಗಳ ಆಗಿದೆ ಆದರೆ ಇವತ್ತು ಮೊನ್ನೆ ಬರೇ ಕಾಂಗ್ರೆಸ್ ಮಾತ್ರ ಅಲ್ಲ ಸುಮಾರು 30 ಪಕ್ಷಗಳ ಒಂದು ಎಲ್ಲ ಒಕ್ಕೂಟಗಳ ಸೇರಿ ನಿಮ್ಮ ಮೇಲೆ ನಿಮ್ಮ ಸರ್ಕಾರದ ಮೇಲೆ ಮಣಿಪುರ ಇಶ್ಯೂಸ್ ಬಗ್ಗೆ ಇವತ್ತು ಅವಿಶ್ವಾಸ ಮಂಡನೆಗಳಾಗಿದೆ
ಅವಿಶ್ವಾಸ ಮಂಡನೆಯಲ್ಲಿ ಇವತ್ತು ಸರ್ಕಾರ ಇವತ್ತು ನೀವು ಅಂಕಿ ಅಂಶದಲ್ಲಿ ನೀವು ಗೆಲ್ಲಬಹುದು ಆದರೆ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಇರತಕ್ಕಂತ ಒಂದು ಸರ್ಕಾರಗಳು ಅದು ಕೇಂದ್ರ ಇರಬಹುದು ರಾಜ್ಯ ಇರಬಹುದು ಆ ರಾಜ್ಯದ ಈ ದೇಶದ ಇವತ್ತು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡತಕ್ಕಂತದ್ದು ನಿಮ್ಮ ಮೊದಲ ಹಿನ್ನಡೆ ಎನ್ನುವುದನ್ನು ನಾವು ಗಮನಿಸಬೇಕಾಗಿದೆ ಆದರಣೀಯ ಎಲ್ಲ ಗೌರವಾನ್ವಿತ ಬಂಧುಗಳೇ ನಾವೆಲ್ಲ ಒಗ್ಗಟ್ಟಾಗಬೇಕು ಇವತ್ತು ಈ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಜನಾಂಗಕ್ಕೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ ರಕ್ಷಣೆ ಇಲ್ಲ ಈ ದೇಶದಲ್ಲಿ ಇವತ್ತು ಹಿಂದುಳಿದ ವರ್ಗಕ್ಕೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ ಯಾವ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶವನ್ನ ಪಾಲಿಸಿಕೊಂಡು ಬಂದಂತ ಇವತ್ತು ಸಮುದಾಯ ಏನಿದೆ ಅವರಿಗೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ ಯಾವ 12ನೇ ಶತಮಾನದ ವಿಚಾರಧಾರೆಗಳನ್ನ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲಿಸಿದ ಪೂಜ್ಯ ಬಸವಣ್ಣನವರ ಚಿಂತನೆಗಳನ್ನು ಅನುಸರಣೆ ಮಾಡತಕ್ಕಂತ ಒಂದು ಸಮೂಹಗಳು ಏನಿದೆ ಅವರಿಗೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನು ಆರಾಧಿಸಿಕೊಂಡು ಬರ್ತಕ್ಕಂತ ಸಮೂಹಗಳು ಈ ದೇಶದಲ್ಲಿ ಏನಿದೆ ಅವರಿಗೆ ಇವತ್ತು ಬದುಕಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಬದುಕಲಿಕ್ಕೆ ಆಗಬೇಕಾಗಿದ್ರೆ ಮುಂದೆ ಬರ್ತಕ್ಕಂತ ಚುನಾವಣೆಗಳು ಇವತ್ತು ನೀವು ಮೋದಿ ವಿಚಾರಧಾರೆಗಳು ಅಂತ ಏನು ಹೇಳ್ತಾ ಇದ್ದೀರಿ ಈ ದೇಶದಲ್ಲಿ ಇವತ್ತು ಬದಲಾವಣೆಯ ಪರ್ವಗಳಾಗಬೇಕಾಗಿದೆ ಇವತ್ತು ನಿಮ್ಮ ಹಿನ್ನೆಲೆ ಇವತ್ತು ಈ ದೇಶದಲ್ಲಿ ಇರತಕ್ಕಂತ ಅನೇಕ ಜಾತಿ ಜನಾಂಗಗಳು ಅದೇನೇ ಇರಲಿ ಇವತ್ತು ಮಣಿಪುರದ ಇಶ್ಯೂಸ್ ಅನ್ನತ್ರ ತಕ್ಕೊಂಡಾಗ ಅಲ್ಲಿ ಒಂದು ಸಾಮುದಾಯಿಕವಾಗಿರತಕ್ಕಂತ ಭಿನ್ನಾಭಿಪ್ರಾಯಗಳಿರಬಹುದು ಇವತ್ತು ಮೈತ್ರಿ ಮತ್ತು ಕುಕಿ ಜನಾಂಗಕ್ಕೆ ಸಂಬಂಧಪಟ್ಟಂತಹ ವಿಚಾರಧಾರೆಗಳಿರಬಹುದು ಮೈತ್ರಿ ಜನಾಂಗಕ್ಕೆ ಇವತ್ತು ಎಸ್ಸಿ ಮೀಸಲಾತಿಯ ವಿಚಾರಧಾರೆಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡಿದ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದ್ರೆ ಈ ಎಲ್ಲ ವಿಚಾರಗಳನ್ನ ಸರಿದೂಗಿಸಿಕೊಂಡು ಹೋಗ್ತಕ್ಕಂತ ಒಂದು ದೊಡ್ಡ ನಾಯಕತ್ವ ಈ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳಿಗಿದೆ ನೀವು ಅದನ್ನ ಮಾಡ್ತಾ ಇಲ್ಲ ನಮ್ಮ ಕೋರಿಕೆ ಇಷ್ಟೇ ಒಬ್ಬ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನೆಲೆಯಲ್ಲಿ ಮತ್ತು ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನೆಲೆಯಲ್ಲಿ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ನಾವಿವತ್ತು ನಿಮಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಮಣಿಪುರದಲ್ಲಿ ಆದಂತ ಇವತ್ತು ಘಟನೆಗಳು ಇವತ್ತು ನಾವು ವಾಟ್ಸಪ್ ಅಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ 14, 15, 18, 26 ವರ್ಷದ ನಮ್ಮ ತಾಯಂದಿರು ನಮ್ಮ ಸಹೋದರಿಯರಿಗೆ ಇವತ್ತು ಬೆತ್ತಲೆ ಮೆರವಣಿಗೆಯ ಮೂಲಕ ಅತ್ಯಾಚಾರವನ್ನ ಮಾಡುವುದಂತ ಹೇಳಿದ್ರೆ ಇದು ಮೋದಿ ಸರ್ಕಾರದ ಮೋದಿಯವರ ಕುಂಭಕ್ಕೂ ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಸ್ನೇಹಿತರುಗಳಿಗೆ ಕೇಳ್ತೇನೆ ನೀವು ಇವತ್ತು ಅವರಿಗೆ ಬುದ್ಧಿಯನ್ನ ಹೇಳಿ ಇವತ್ತು ಮೋದಿಜಿಯವರಿಗೆ ಭಾರತೀಯ ಜನತಾ ಪಕ್ಷ ನೀವು ಬುದ್ಧಿಯನ್ನ ಹೇಳಬೇಕು ನೀವು ಅವರಿಗೆ ಗೌರವವನ್ನ ಕೊಡಬೇಕು ಅಷ್ಟೇ ನಯವಾಗಿ ಮೋದಿ ಸ್ಥಾನ ಪ್ರಧಾನಮಂತ್ರಿ ಸ್ಥಾನದಿಂದ ನೀವು ಅವರನ್ನ ಕೆಳಗಿಳಿಸಿ ನೀವು ಯಾರನ್ನು ಬೇಕಿದ್ರೂ ಮಾಡಿ ಇವತ್ತು ಮಣಿಪುರಕ್ಕೆ ಶಾಂತಿ ಕೊಡಬೇಕು ಮಣಿಪುರದ ಸಮೂಹಗಳು ಇವತ್ತು ಬದುಕಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆ ಸಂವಿಧಾನದ ಅಡಿಯಲ್ಲಿ ಬದುಕಲಿಕ್ಕೆ ಇವತ್ತು ಒಂದೇ ಒಂದು ದಾರಿ ಮೋದಿ ಈ ದೇಶದಿಂದ ಅಧಿಕಾರದಿಂದ ತೊಲಗಬೇಕು ಎನ್ನುವಂತ ವಿಚಾರಗಳು ಮಾತ್ರ ಕಾಂಗ್ರೆಸ್ನ ಆಶಯಗಳಾಗಿದೆ ಅದು ಈಡೇರಲಿ ಅಂತಲೇ ಹಾರೈಸ್ತೇನೆ ನಮಸ್ಕಾರ ಜೈ ಇವತ್ತು ಏನಾಗಿದೆ ಕೇವಲ ಒಂದು ಹೇಳಿಕೆ ಕೊಟ್ಟವಳೆ ಮಣಿಪುರದಲ್ಲಿ ಇವತ್ತು ಗಲಭೆ ನಿಲ್ಲಿಲ್ಲ ಯಾವುದೇ ದುಷ್ಕರ್ಮಿಗಳ ಮೇಲೆ ಇವತ್ತು ಎಫ್ಐಆರ್ ದಾಖಲಾಗ್ತಾ ಇಲ್ಲ ಅಲ್ಲಿರುವ ಎಲ್ಲ ಪೊಲೀಸರ ಕೈಕಾಲನ್ನ ಕಟ್ಟಿ ಹಾಕಿದ್ದಾರೆ ಇವತ್ತು ಅಧಿಕಾರದ ಮಧ್ಯದಲ್ಲಿ ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇಡೀ ರಾಜಾರೋಷವಾಗಿ ಬಿಜೆಪಿಯ ಕಾರ್ಯಕರ್ತರು ಸಂಖ್ಯಾಪರಿ ಅದರಲ್ಲಿ ಪ್ರಾಮುಖ್ಯವಾಗಿ ಸಂಘ ಆರ್ಎಸ್ಎಸ್ ನ ಕಾರ್ಯಕರ್ತರು ಇವತ್ತು ಜನಾಂಗಿ ಹಾಕಿದರೆ ನೇರವಾಗಿ ಭಾಗಿಯಾಗಿ ಇವತ್ತು ಮಣಿಪುರದಲ್ಲಿ ಆ ರಾಜ್ಯದಲ್ಲಿ ಅರಾಜಕತೆ ಮೂಡುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಇವತ್ತು ಬಿಜೆಪಿಯವರು ಇವತ್ತು ಮಾಡ್ತಾ ಇದ್ದಾರೆ ಬಂದುಗಳೇ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಲ್ಲಿ ಆ ಮುಖ್ಯಮಂತ್ರಿ ನಾಲಾಯಕ ಮುಖ್ಯಮಂತ್ರಿ ತನ್ನ ಕಣ್ಣೆದುರೆ ಅನಾಚಾರ ಅತ್ಯಾಚಾರ ಆಗುವಾಗ ಇವತ್ತು ಯಾವುದೇ ತಡೀಲಿಕ್ಕೆ ಆಗದ ಮುಖ್ಯಮಂತ್ರಿಯವರನ್ನ ಕೂರಿಸಿ ಒಬ್ಬ ಕೈಗೊಂಬೆ ಮುಖ್ಯಮಂತ್ರಿಯನ್ನ ಕೂರಿಸಿ ಇವತ್ತು ನಾಗಪುರದ ಆರ್ಎಸ್ಎಸ್ ನ ಕೇಂದ್ರಿತ ಯಾರು ಮುಖ್ಯಸ್ಥರಿದ್ದಾರ ಅವರ ನಿರ್ದೇಶನದಂತೆ ಇವತ್ತು ಮೋದಿ ಅವರ ಬೆಂಬಲದೊಂದಿಗೆ ಇವತ್ತು ಮಣಿಪುರದಲ್ಲಿ ಅತ್ಯಾಚಾರ ನಡೆದಿದೆ ಬಂಧುಗಳೇ ಇವತ್ತು ಇಡೀ ದೇಶದ ಗಮನವನ್ನು ಸೆಳೆದಂತ ಈ ರಾಜ್ಯದಲ್ಲಿ ಇಡೀ ರೀತಿಯ ಅನಾಚಾರ ಆಗುವಂತ ಸಂದರ್ಭದಲ್ಲಿ ಯಾವುದೇ ಮಹಿಳಾ ಆಯೋಗ ಆಗಲಿ ಅಲ್ಲಿಗೆ ಹೋಗುದಿಲ್ಲ ಯಾವುದೇ ಮಾನವ ಹಕ್ಕುಗಳ ಆಯೋಗಗಳು ಅಲ್ಲಿ ಹೋಗುದಿಲ್ಲ ಯಾವುದೇ ಮಂತ್ರಿಗಳು ಅದರ ಬಗ್ಗೆ ಮಾತಾಡ್ತಿಲ್ಲ ಬಿಜೆಪಿಯ ಯಾವುದೇ ನಾಯಕರುಗಳು ಮಾತಾಡ್ತಾ ಇಲ್ಲ ಮೊನ್ನೆ ತಾನೇ ಉಡುಪಿಯಲ್ಲದಂತ ಒಂದು ಕಾಲೇಜಲ್ಲಿ ಸಣ್ಣ ವಿಚಾರವನ್ನು ಇಟ್ಕೊಂಡು ಇವತ್ತು ಗುಲ್ಲೆಪ್ಪಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಎಲ್ಲ ಆಯೋಗದ ಸದಸ್ಯರು ಇವತ್ತು ಬರ್ತಾರೆ ಕೇಂದ್ರದಿಂದ ಬಿಜೆಪಿ ಕಳಿಸ್ತಾರೆ ಎಲ್ಲಾ ನಾಯಕರು ಸೇರಿ ಪ್ರತಿಭಟನೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಮಹಿಳಾ ನಾಯಕರುಗಳು ಇವತ್ತು ಆ ವಿಚಾರದಲ್ಲಿ ಟ್ವೀಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ದೂಷಿಸುವಂತ ಕೆಲಸ ಮಾಡ್ತಾರೆ ಇವರಿಗೆ ಯೋಗ್ಯತೆ ಇಲ್ಲ ಬೇಟಿ ಬಚಾವ್ ಅಂತ ಹೇಳುವಂತ
घोषणे अधिकार बंद मोदी बीजेपी इवतु आ भेटी अत्याचार कई कटी सूम्न कण मुझे विचार देशाद्यंत महिला खंडित बीजेपी विरुद्ध तिगी बीतार इवत भारी संस्कृत संस्कार बे संस्कृत बेहतर महिला मातर नमंत बीजेपी नाचिक आगे इवत महिला मड़ी नम नायक शोभा कर्नाटक सचिव आ स्मृति यारद कांग्रेस राज्य सण अदल इडी अद प्रत्यक्ष आगुंत इवर हदे कूदार ना शोभा कर्तने महिला अल्वा निम्ब नायक कन्ड बर महिला अल्वा निम्ब योग्यते निम्ब संस्कार संस्कृति अंत निम्बे इवत मणिपुर कटे निम्बे साक्षी आगे अंत विचार खंडित कर्नाटक राज्य कड़े नाकु वर्ष गोमवाद प्रकरण मुन्ने ऐन गोम विवाद नाना रीतिया कसरत मावे अधिकार हिड़ी को नम राज्य जन बेले को तिस्कार आर एस एस तत्व ऐन बीजेपी हिंदुत्व अथवा नकली हिंदुत्व हिंदुत्व के ना मतलब इवर नकली हिंदुत्व विरोध माड़ विचार कड़े चुनाव नूर मूवत् स्थानिकोट इवर मन के कार्यक्रम पुनः इवर चाली प्रारंभ कूड़ा इवर चालिया कर्नाटक मुंदर इवर मूवत् स्थान के अरवे स्थान मूव स्थान के कर्नाटक राज्य विधानसभा पार्लीमेंट महिला बुद्धि कल्तर इवत अलग महिला मेले अत्याचार अत्याचार मातर इवर बेबल कांग्रेस सरकार इवत राज्य महिला बस उचित प्रयाणकाश को शक्ति योजन महिला शक्ति कोलसवे बंधु पुत्तूर जन राज्य जन देश जन कांग्रेस यहां जनपरवा महिला परवा इवत महिला इवत ग्रहलक्ष्मी योजन सवि रूपाय कार्यक्रम राज्य सरकार महिला परवा यार उद्धार अंत विचार जन तक इवर ऐन इवर ऐन महिला केवल भाषण मात्र संस्कार संस्कृति अंत नम चिंतु इत महिला मेले अनाचार अत्याचार विचार इवत उड़पील हाँ विचार हेतने बंद इन जोड़ी हेतने वह प्रतीक आर एस एस कार्यकर्ता शौचालय वीडियो इकूत वैरल प्रकरण इवर यारूल इवर यारू अब महिला अन्याय मतडल अवर कार्यकर्ता इवर बीजेपी कार्यकर्ता ऐनू इवर बेबल को अलो उड़पी प्रकरण सर अंत ना अब कॉलेज प्रकरण हस्बैंड आगे अल आगे इडी राज्य अद्र बेटा शिवम्गे आर एस एस कार्यकर्ता इपत मकल वीडियो असील वीडियो इवत शूटिंग अद्वान वैरल विरुद्ध इवर मतडदील पुत्तूरल महिला अन्याय महिला को इतचे सरकार इे बीजेपी शासक इेमूर महिला हत्या अदर बेटा यार हत्या मातर यार हत्या हिंदे आ जनांग यार नोड़ मतड विचार इन महिला को गौरव इवर गौरव कहता महिला 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 यार अन्यायुद्ध अद्वन प्रतिभा मोदल आद्यते मोदी एम प्रधानमंत्री इटकड़ी देश इडी देश नोटी प्रश्न विचार बता यार महिला राजोषवा दौर्जन्यचार कृत्यव नागरिक समाज ओपार इष्टपड़े बंधु इवत यारे पक्षवी तीव्रवा खंड विचार अदरलू तधिकार राज्य सरकार अधिकार अड़ियर अन्याचार अत्याचार अनाचार सुप्रीव प्रधानमंत्री मुद्दे चुनाव की बुद्धि कल देवर बुद्धि कल इवत देवर बुद्धि कल
ತನ್ನ ರಾಜ್ಯದಲ್ಲಿ ಬುದ್ಧಿ ಕಲಿಸಿದ್ದಾರೆ. ಆದರೆ ದೇಶದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಕೆಟ್ಟ ವ್ಯಕ್ತಿಗಳನ್ನ ಆರಿಸಿದಂತ ಒಂದು ಕೋಮುವಾದಿ ಉಗ್ರವಾದಿ ಒಂದು ಸಿದ್ಧಾಂತವನ್ನ ಇವತ್ತು ನಾವು ಈ ರಾಜ್ಯದಿಂದ ದೇಶದಿಂದ ಅದನ್ನು ಒಡೆದೋಡಿಸುವಂತ ಕೆಲಸವನ್ನು ನಾವು ಮಾಡಲೇಬೇಕಂತ ಒಂದು ವಿಚಾರವನ್ನ ನಾನು ಹೇಳಿ ಇವತ್ತು ಬಿಜೆಪಿಯ ದುರಾಡಳಿತ ಬಿಜೆಪಿಯ ಅನಾಚಾರ ಬಿಜೆಪಿ ಅತ್ಯಾಚಾರ ವಿರುದ್ಧ ನಾನು ಘೋಷಣೆ ಕೂಗುತ್ತೇನೆ ಬಂಧುಗಳೇ. ನಾನು ಮೋದಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಎಸ್ಎಸ್ ನ ನಾಯಕರುಗಳಿಗೆ ಆರ್ಎಸ್ಎಸ್ ನ ಸಿದ್ಧಾಂತಕ್ಕೆ ಮೊದಲ ಆದ್ಯತೆ ಆರ್ಎಸ್ಎಸ್ ನ ಸಿದ್ಧಾಂತವನ್ನ ಈ ದೇಶದ ಒತ್ತೋಡಿಸುವಂತ ಕೆಲಸ ಬಂಧುಗಳೇ. ಇಲ್ಲಿ ಬಿಜೆಪಿ ಸಿದ್ಧಾಂತ ಇಲ್ಲಿ ಇನ್ನೂರೊಂದು ಆರ್ಎಸ್ಎಸ್ ಖಂಡಿತವರಿಗೆ ಯಾರಿಗೆ ಸುಖ ಇಲ್ಲ. ಇವತ್ತು ಮುಸಲ್ಮಾನರ ತೋರಿಸ್ತಾರೆ ಮತ್ತೆ ನಾನು ಕಲುಷನ್ ಬೇರೆಯವರು ಮಾಡ್ತಾರೆ. ಆದ್ರೆ ಅವರ ಒಟ್ಟಾರೆ ಅವರ ಕಾರ್ಯಕ್ರಮನೆ ಇವತ್ತು ಜನಾಂಗೀಯ ಹತ್ಯೆ ಮಾಡುವಂತದ್ದು ಜನರನ್ನ ಸಂಕಷ್ಟ ಸಿಲುಕಿಸುವಂತದ್ದು ಇವತ್ತು ಮನುಸ್ಮೃತಿಯನ್ನ ಇವತ್ತು ಇಲ್ಲಿ ಜಾರಿ ಮಾಡಿ ಶ್ರೀಮಂತರು ಶ್ರೀಮಂತರಾಗಿರ್ಬೇಕು ಬಡವರು ಬಡವರಾಗಿರ್ಬೇಕು ಅದರಲ್ಲಿ ಮೇಲ್ಜಾತಿ ಮತ್ತು ಕೆಲವರ್ಗ ಅಂತೇಳಿ ಅದರಲ್ಲಿ ವರ್ಗಭೇದ ಮಾಡಿ ಈ ಕೆಲವರ್ಗದವರು ಜಿತದಾಳಾಗಿರ್ಬೇಕು. ಇವರು ಯಾರು ಶೂದ್ರರು ಅಂತ ಹೇಳುವವರು ಯಾವ ವರ್ಗ ಸೇರ್ತಾರೆ ಅವರೆಲ್ಲ ಇವರ ಜಿತದಾಳಾಗಿರ್ಬೇಕಪ್ಪ. ಒಂದು ಹೆಜ್ಜೆ ಇಟ್ಟುಕೊಂಡಿರುವಂತಹ ಕಾರ್ಯಕ್ರಮ ಆರ್ಎಸ್ಎಸ್ ಮಾಡ್ತಾ ಇದ್ದಾರೆ. ಇದನ್ನು ಓಡಿಸುವಂತ ಒದ್ದೋಡಿಸುವಂತಹ ಕೆಲಸವನ್ನ ನಾವು ಕಂಕಣಬದ್ಧರಾಗಿ ನಮ್ಮ ಜನರು ಮಾಡಬೇಕು ಅಂತ ಹೇಳುವ ವಿಚಾರದಲ್ಲಿ ಇವತ್ತು